ಅರವಿಚಂದ್ರನವರು ಆ ದೃಶ್ಯ ಮಾಡಿದೆ. ಆ ದೃಶ್ಯ ಸೆನ್ಸರ್ ಆಯಿತು. ಅದಾದ ನಂತರ ತುಂಬಾ ದಿನಗಳಿಂದ ಸ್ಕ್ರಿಪ್ಟ್ ಕೇಳ್ತಾ ಇದೆ. ಸುಮಾರು ಸ್ಕ್ರಿಪ್ಟ್ಗಳನ್ನ ಮಗನಿಗೆ ಸಿನಿಮಾ ಮಾಡೋದು ತುಂಬ ಆಸೆ ಇತ್ತು. ಬೇರೆ ನಿರ್ಮಾಪಕರು ಪ್ರಥಮವಾಗಿ ನಿರ್ಮಾಪಕರಾದ ನಮ್ಮ ರಮೇಶ್ ಶೆಟ್ಟಿ ಬಂದ್ರು, ತುಂಬಾ ಜನ ನಿರ್ಮಾಪಕರು ಬಂದರು. ಶ್ರೇಯಸ್ ಜೊತೆ ಸಿನಿಮಾ ಮಾಡ್ತೀವಿ ಅಂತ ನಾನು ಹೇಳಿದೆ. ಸ್ಕ್ರಿಪ್ಟ್ ಓದಬೇಕು, ಸ್ಕ್ರಿಪ್ಟ್ ಓದಿದ್ರೆ ಸಿನಿಮಾ ಮಾಡೋಣ. ತುಂಬ ಸಿನಿಮಾಗೆ ಸ್ಕ್ರಿಪ್ಟ್ ಇಲ್ಲ, ನಾನು ಸಿನಿಮಾ ಮಾಡಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ನಾನೊಬ್ಬ ಕಾರ್ಯಗಳಲ್ಲಿ ರಘುನಾಥ ಪುಟ್ಟದಾಗಿ ಸಮಸ್ಯೆಗಳಲ್ಲಿ ಮಾಡಿದಾಗ ಬೇರೆಯವರು ಅದೇ ರೀತಿ ಯೋಚನೆ ಮಾಡ್ತಾರಲ್ವ, ಅದರಿಂದ ನಾನು ಕೆಲವು ಸ್ಕ್ರಿಪ್ಟ್ ತುಂಬಾ ಖುಷಿಯಾಯಿತು. ನಾನು ಸಿನಿಮಾ ನಂತರ ಮಾಡೋಣ ಅಂತ ಅವ್ರು ಹೇಳಿದೆ. ಸುಮಾರು ಸ್ಕ್ರಿಪ್ಟ್ ಬೇಕಾದಾಗ ನಾನು ಸುಮಾರು 3 ತಿಂಗಳು ಮುಂಚೆ ಪತ್ರಿಕಾ ಮುಂದೆಲ್ಲರ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ಅನೌನ್ಸ್ ಮಾಡಿದೆ. ಉತ್ತಮವಾದ ಸ್ಕ್ರಿಪ್ಟ್ ಇದ್ರೆ ನಾವು ಆಯ್ಕೆ ಮಾಡಿಕೊಳ್ತೀವಿ ಅಂತ. ಸುಮಾರು 100 ಚಿಲ್ಲರೆ ಸ್ಕ್ರಿಪ್ಟ್ ಬಂತು. ಅದರಲ್ಲಿ ಕೆಲವರು ತುಂಬಾ ಕಳಪೆ ಇದೆ, ಇನ್ ಕೆಲವು ಪರವಾಗಿಲ್ಲ, ಒಂದೆರಡು ತುಂಬಾ ಚೆನ್ನಾಗಿದೆ. ಅಂದ್ರೆ ಏನಂದ್ರೆ ಅವರಿಗೆ ಸಿನಿಮಾ ಬರೀಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ, ಕಾತು ಇರುತ್ತೆ. ಆದ್ರೆ ಅವರಿಗೆ ಸಿನಿಮಾ ಸ್ಟೈಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ. ನನಗೆ ಈ ಸಿನಿಮಾಗೆ ಒಂದು ನೈಜ ಘಟನೆಗಳಾದ ಅಂತ ಒಂದು ಧಾರವಾಡದ ಸಿಂಧು ಸ್ಟ್ರೀಟ್ ಉಳಿದು ಸ್ಕ್ರಿಪ್ಟ್ ಇಷ್ಟ ಆಯ್ತು. ಆ ಲೈನ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಒಂದು 4-5 ಪೇಜ್ ಬಂದರು. ಅದರಲ್ಲಿ ಲೈನ್ ತಗೊಂಡು ಸಿನಿಮಾ ಮಾಡಬಹುದು. ಆಮೇಲೆ ಇದು ತುಂಬಾ ಫೀಲ್ ಕೊಡುವಂತ ಒಂದು ಸಿನಿಮಾ ಆಗುತ್ತೆ. ನಾನು ಕೂಡ ಆ ಸಿನಿಮಾ ಸ್ಕ್ರಿಪ್ಟ್ ತಗೊಂಡು ನಾವು ನಮ್ಮ ರವಿ ಶ್ರೀವಾಸ ಇನ್ನೊಂದು 4-5 ಜನ ರೈಟರ್ ಜೊತೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಇದು ಓಕೆ ಅನ್ನಿಸ್ತು. ಇದೆಲ್ಲ ಸ್ಕ್ರಿಪ್ಟ್ ಇಷ್ಟಪಟ್ಟು ಓಕೆ ಆದವು. ಇತ್ತೀಚೆಗೆ ತುಂಬಾ ದಿನಗಳಿಂದ ಕಾಲಾಂತರ ನೈಜ ಘಟನೆಗಳು ಸಿನಿಮಾಗಳು ಕಡಿಮೆ ಬರ್ತಾರೆ. ಯಾಕೆಂದ್ರೆ ಇವತ್ತೆಲ್ಲ ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇರೋದ್ರಿಂದ ಇತರ ಸಿನಿಮಾಗಳಿಂದ ಸರಿ ನಾನು ಈ ಕಥೆಗೆ ತಕ್ಕನಂತೆ ತುಂಬಾ ಪೂರ್ವವಾಗಿ ಒಳ್ಳೊಳ್ಳೆ ಘಟನೆಗಳು ನಾವು ಕೇಳ್ಪಡಿದ್ವಿ, ನೋಡಿದ್ವಿ, ಮಾಧ್ಯಮ ಮುಖಾಂತರ ತೋರಿಸಿದ್ರ ನಿಜವಾದ ಅರ್ಥ ಆಗ್ತದೆ. ಪ್ರೀತಿ ಇಲ್ಲದೆ ಅನ್ನೋದು ಆ ಒಂದು ಒಳ್ಳೆ ಸ್ಕ್ರಿಪ್ಟ್ ಸೇರಿದಾಗ ಇದನ್ನು ನಿರ್ದೇಶನ ಮಾಡುವಂತ ಒಂದು ಅದ್ಭುತವಾದ ನಿರ್ದೇಶಕರು ಬೇಕು. ಆ ನಿರ್ದೇಶಕರು ಯಾಕಂದ್ರೆ ನಮ್ಮಲ್ಲಿ ಇದ್ದಾರೆ ತುಂಬಾ ಜನ ಇದ್ದಾರೆ. ಇನ್ನೊಂದು ಬೇರೆ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಬೇಕು ನನ್ನ ಆಸೆ ಇತ್ತು. ನಾವು ಮತ್ತೆ ವಿ ಕೆ ಪರೇಶ್ ತುಂಬಾ ವರ್ಷಗಳ ಸ್ನೇಹಿತರು. ಅವ್ರ ಜೊತೆ 4 ವರ್ಷದ ಮುಂಚೆನೇ ಸಿನಿಮಾ ಮಾಡೋಕ್ಕಾಯ್ತು. ಕಾಲಾವಕಾಶಕ್ಕೂ ಬರಲಿಲ್ಲ. ಆಮೇಲೆ ನಾನು ಇವ್ರ ಕೈ ಮಾಡಿಸೋ ಚೆನ್ನಾಗಿರುತ್ತೆ ನಮಗೆ ಹೇಳ್ಬೋದು ಭಾಷೆ ಭಾಷೆ ಮಾಡೋ ಯೋಚನೆ ಮಾಡ್ತಾ ಪ್ರಕಾಶ್ ಅಂತ ಹೇಳಿದೆ. ಅವರು ಸ್ವಲ್ಪ ಬೇರೆ ಒಂದೆರಡು ಪಿಕ್ಚರ್ ಬಿತ್ತು, ಆದರೂ ಅವ್ರಿಗೆ ಜನವರಿ ಮೇಲೆ ಮಾಡೋಣ ಅಂದ್ರೆ ಇಲ್ಲ ಸರ್ ಸ್ವಲ್ಪ ನಮಗೆ ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಮಾಡೋಣ ಅಂದ್ಕೊಂಡೆ. ಸರಿ ಇಲ್ಲ ಆಗಲ್ಲ ಸೆಪ್ಟೆಂಬರ್ ಮಾಡೋಣ ಅಂತ ಹೇಳಿ ಒಪ್ಪಿಕೊಂಡು ಅವ್ರು ಪೋಸ್ಕೊಂಡು ಅದೇನು ಹೇಳಿದಾಗ ಅವ್ರು ಪೋಸ್ಕೊಂಡು ಅವರ ಅನುಭವಕ್ಕೆ ಯೋಚನೆ ಮಾಡಿದ ಪೋಸ್ಕೊಂಡು ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿದಾಗ ಎಲ್ಲ ಒಂದು ರೀತಿ ಮುಂದುವರಿಕೆ ಆದಾಗ ಇಷ್ಟ ಆಯಿತು. ಸುಮಾರು 1200 ಚಿಲ್ಲರೆ ಮೇಲೆ ಹ್ಯಾಡ್ ಮಾಡಿದ್ದಾರೆ ಡಿ ಕೆ ಪ್ರಕಾಶ್ ಅವರು. ಸುಮಾರು 30 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರೆ ಅವರು ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಎಲ್ಲ ಭಾಷೆ ಸಿನಿಮಾ ಮಾಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಒಂದು ಸಿನಿಮಾನ ಯಾವ ರೀತಿ ಒಂದು ಆಡಿಯನ್ಸ್ ಕೊಡ್ಬೋದು ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಇದೆ, ಅನುಭವ ಇದೆ. ನುರಿತ ಡೈರೆಕ್ಟ್ರು ಈ ಸಿನಿಮಾ ನನ್ನ ಮಗನ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿ ಸಿನಿಮಾದಲ್ಲಿ ಮಾಡಬೇಕೊಂದು ಕ್ಯಾಲಿಬರ್ ನಿರ್ದೇಶಕರು ಅಂದ್ಕೊಂಡು ನಾನು ಅವ್ರು ಇಷ್ಟಪಟ್ಟು ಸಿನಿಮಾಗೆ ಆಯ್ಕೆ ಮಾಡಿಕೊಂಡೆ. ನಿಜವಾದ ಖುಷಿ ಆಗ್ತದೆ. ಈ ಚಿತ್ರಕ್ಕೆ ನಮಗೆ ನಾಯಕಿಯಾಗಿ ಯೋಚನೆ ಮಾಡಿದಾಗ ಪ್ರಿಯಾ ವಾರ್ಯರು ನಮ್ಗೆ ಯಾರು ಇದ್ರಿಂದ ನನ್ನ ಮದುವೆ ಪರಿಚಯ ಆಯಿತು. ಅವರ ಸಿನಿಮಾ ರಿಲೀಸ್ಗಿಂತ ಶೂಟಿಂಗಿಂದ ನನ್ನ ಫ್ರೆಂಡೆ ನಿರ್ದೇಶಕರು ಅಲ್ಲಿ ಸ್ನೇಹಿತರು ಬರಿದರು. ಸರಿ ಪ್ರಿಯಾ ವಾರ್ಯರು ಮಾಡೋಣ ಎಲ್ಲ ಚೆನ್ನಾಗಿರ್ತಾರೆ. ಅವರು ಕತೆ ಕೇಳಿ ಇಷ್ಟ ಆಯಿತು. ಶ್ರೀಸಾಸ ಎಕ್ಸೆಪ್ಟೆಡ್. ಅವ್ರಿಗೆ ಎಕ್ಸಾಮಲ್ಲೇ ಇದೆ, ಆದ್ರೂ 2-3 ಸಿನಿಮಾದಿಂದ ನಮಗೆ ಸರಿ ಮಾಡ ಸರ್ ಸಿನಿಮಾ ಮಾಡಬೇಕು ಅಂತ ಅವ್ರ ಕಾರಣದಲ್ಲಿ ನಾವು ಮಾಡ್ತೀವಿ. ಇಟ್ಸ್ ವೆರಿ ಗುಡ್, ಖುಷಿ ಆಯಿತು. ಇನ್ನು ನಮ್ಮ ಈ ಚಿತ್ರದ ನಾಯಕ ನಟ ಅಂದರೆ ನಮ್ಮ ಶ್ರೇಯಸ್ ಅವರಿಗೆ. ಅವ್ರು ಸುಮಾರು ಸ್ಕ್ರಿಪ್ಟ್ಗಳನ್ನ ಕೇಳ್ತಾರೆ ಅಂತ ನಿಜವಾಗ್ಲು ಖುಷಿ ಆಯ್ತದೆ. ಒಬ್ಬ ಯುವ ಪ್ರತಿಭೆ ಯಾವ ರೀತಿ ಸಿನಿಮಾ ಒಳಗೂ ಇವತ್ತು ಯಾವ ರೀತಿ ಇದ್ರೆ ಚಂದ
ಸಿನಿಮಾನಲ್ಲೂ ಅವನು ತುಂಬಾ ಜನ ಅವನತ್ರ ನಿಮ್ಗೆ ಅಪ್ರೋಚ್ ಮಾಡ್ತಾರೆ, ಬೇಡ ನಾನು ಮಾಡ ಅಂತ ಹೇಳಿದ್ರು. ಯಾಕೆಂದ್ರೆ ಸಿನಿಮಾದ ಬರೀ ಒಂದೇನೋ ಒಂದು ಕಾಟ ಸದಕ್ಕೆಲ್ಲ, ಅದು ಏನ್ ಮಾಡಬೇಕು, ಅದು ಯಾಕೆ ಇಷ್ಟ ಆಗಬೇಕು ಅನ್ನೋದು ನಾನು ನಿಜವಾಗ್ಲು ತಿಳ್ಕೊಂಡಿದ್ದೇನೆ. ತುಂಬಾ ಬುದ್ಧಿವಂತ ಇದೆ ನಾನು ಅನ್ಕೊಳ್ತೀನಿ. ನಿಜವಾಗ್ಲು ವೆರಿ ಗುಡ್ ಟ್ಯಾಲೆಂಟೆಡ್. ಅವನು ಎಷ್ಟು ಮಾತಾಡಬೇಕು, ಏನ್ ಹೇಳಬೇಕು ಅವನಷ್ಟೇ ಹೇಳ್ತಾನೆ. ಜಾಸ್ತಿ ಆದ್ರೆ ನನ್ನ ಹತ್ರ ಮಾತಾಡೋದು ಬೇಡ ಅನ್ಕೋತ ಇದು ಮಾಡಿದ್ದೆ. ತುಂಬಾ ನಾನೇ ಒಂದು ನಾಲ್ಕು ಸ್ಕ್ರಿಪ್ಟ್ ಹೇಳಿದ್ದೆ, ಬೇಡ ಬೇಡ ಅನ್ಕೋ, ನೀವು ಸುಧೂರಿಂದ ಮಾಡ್ತೀನಿ ಅಂತ ಹೇಳಪ್ಪ. ಈ ಸಿನಿಮಾದಲ್ಲಿ ಕಲಾವಿದರು ನಮ್ಮ ಸುಚಿತ್ರ ಪ್ರಸಾದ್, ಚಿತ್ರಕಲಾ ಅಚ್ಯುತ್ ಕುಮಾರ್, ಅಶ್ವಿನಿ ಗೌಡ, ನವೀನ್ ಪೆಡಿ, ಇವರು ತುಂಬಾ ಇದು ಮುಂತಾದವರು ಇದ್ದಾರೆ. ಧನ್ಯವಾದಗಳು. ಮುಂದಿನ ನಮ್ಮ ನಿರ್ದೇಶಕರಿಸಿದ್ದೀವಿ ಚಿತ್ರಕಾಶ್ ಸರ್. ಫಸ್ಟ್ ಆಫ್ ಆಲ್ ಸ್ಮಾಲ್ ಅಪಾಲಜಿ, ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಫಾರ್ ಆಲ್ಮೋಸ್ಟ್ 33 years, ಬಟ್ ಐ ಕ್ಯಾಂಟ್ ಮೇಕ್ ಎ ಸ್ಪೀಚ್ ಇನ್ ಕನ್ನಡ ಬಿಕಾಸ್ ಐ ಆಮ್ ವೆರಿ ಬ್ಯಾಡ್ ಅಟ್ ಮೈ ಲ್ಯಾಂಗ್ವೇಜ್ ಅಂಡ್ ಇಟ್ ಇಸ್ ಮೈ ಇನ್ಎಫಿಷಿಯನ್ಸಿ. ಇಟ್ ಇಸ್ ನಾಟ್ ದಟ್ ಐ ಕ್ಯಾಂಟ್ ಲರ್ನ್ ಸ್ಕೂಲ್ ಮೇ ಆಲ್ಸೋ ಐ ಡಿಂಟ್ ಲರ್ನ್ ಎನಿಥಿಂಗ್, ಸೊ ನ್ಯಾಚುರಲಿ ಲರ್ನಿಂಗ್ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. So, I just would like to speak to you in English. Kannada cinema, actually when we were studying theatre school, school of drama, that is the time when new cinema movement happened and old movement happened in Karnataka than Malayalam and Bengal. Everybody say in Kerala and Bengal the new cinema movement happened, but actually it happened in Karnataka. With Kasturi sir, Karnad sir, and a lot of people came up with a superb movement. Then now at present, KGF fight out all the commercial box office industry all over India. And this year, 13 awards came to Karnataka industry. You know, it's not small. 13 industry national awards have come to Karnataka industry. And I thought this is the right time to be partnered with Manju to make a film which will be really, really, really worthwhile watching. And also, we really wish to make it as a commercial box office hit, because we make cinema in different kind of objective, and this objective is to make the film a very visually beautiful film which should become a commercial hit. For that, Ravi Srivastavaji has given a beautiful screenplay. All my team is great. Suresh Aras has worked with me. Actually, my first Malayalam cinema edited by Suresh Aras, which won a national award. It is edited by Suresh Aras. Suresh Aras has edited 2 to 3 films for me. And I have done one sensitive cinema called Aidodara Aidu, where I won Suresh Aras the best editor, and also it was there in Indian Panorama. So now this is all about that. It's all forgot about that, and I want to make a good cinema which will be a box office hit. And I must tell, I have beautiful actors with me, beautiful team with me. And with their help, I hope, and I trust, I fear that it will make a good cinema. And this two actors are already going through rigorous sessions of workshops from last 2-3 days. So it will continue till they go for shoot, the rigorous kind of workshops. So I think we have done our best, we are doing our best, everybody is putting in their best. So let's hope that it will be a great film. It will be a great film which can be, you all can be proud of. At the same time, lots of money for Manju. Okay, thank you. What kind of film is this? This is a very romantic kind of a film, honest film, genuine love, and it's like a short story. It's like a short story visualization. And there is, as we said, there is fights, entertainment, there is songs, beautiful songs composed by Govi Sundar. So it's about a boy and a girl. How they meet, how they fall in love. See, every love story has the same kind of plot, but how it's being told is what we want to be making. You are coming with a wonderful script, and we were planning to team up for a long time, but this is the time it worked with Manju, because I know him for a long time. This generation. It is, now this generation is a new thing coming of 90s style. So it is a 90s film. Mr. Manju and Mr. Ravi Srivastava, both are very fond of Dr. Vishnu Murthy.
Yes, of course. Nowadays, his son also. Yes. Do you have any shapes of Dr. Vishnu's ideals in this cinema? In the ideas, no, I don't think so. But there is, I think the name itself shows the love towards Vishnuvardhanji in this film. I just casually mentioned him, can we change? No, he said. So that is the kind of passion he has on that name, so I want to change it. Thank you, Varsha. Thank you. Chitrakate Matos. ಕನ್ನಡ ಮಾಧ್ಯಮದ ಗೆಳೆಯರಿಗೆ ನನ್ನ ನಮಸ್ಕಾರ. ಐ ಹೋಪ್ ದಟ್ ಇಸ್ ಕರೆಕ್ಟ್. ಅನ್ಫಾರ್ಚುನೇಟ್ಲಿ ದಟ್ ದಿ ಓನ್ಲಿ ಕನ್ನಡ ಐ ನೋ ರೈಟ್ ನೌ, ಬಟ್ ಐ ಪ್ರಾಮಿಸ್ ಐ ಲರ್ನ್. ಸೊ ವಿಶ್ವಕ್ಕೆ ಆರ್ ಗೋಯಿಂಗ್ ಟು ಬಿ ಮೈ ಡೆಬ್ಯೂ ಇನ್ ಕನ್ನಡ ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಚ್ ಅನ್ ಅಮೇಝಿಂಗ್ ಟೀಮ್. ಐ ಡೆಫಿನೆಟ್ಲಿ ಲರ್ನಿಂಗ್, ವಿ ಆರ್ ರಿಹರ್ಸಿಂಗ್, ವಿ ಆರ್ ವರ್ಕಿಂಗ್ ಆನ್ ಇಟ್. And I hope I do justice to the role. Thank you for having faith in me, to all of you. I hope all of you like it and keep us in your prayers, keep supporting and loving us. Thank you. Started learning Kannada? I'm trying. Will be there to prompt you or you will learn? No prompting, but learn. What is the best part according to you? As I said, I am part of this amazing team, so I can't point out any one factor. I am very happy to be part of this amazing team. I think that's the best thing about the film. Tell about the character. What is your character? The character in the movie, as you said, it's a very genuine and honest story. So my character is a very genuine, bold and in that she has various shades to her. So yeah, that's about the character. You don't use your eyes to love the game? I think my eyes are very important to me to express. So definitely let's see if I can do something different in this movie, rather than winking or doing anything with my eyebrow. So I'll try and grow out of that and prove myself better by performing this time. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ, ಎಲ್ಲರೂ ತುಂಬಾ ಪರಿಚಯ ಇರೋದು ನನಗೆ, ಅದನ್ನು ಹೇಳಬೇಕಾಗಿಲ್ಲ. ಸೊ ಸಿನಿಮಾ ಬಗ್ಗೆ ಈಗಾಗಲೇ ಡ್ಯಾಡಿ ಹೇಳಿದ್ದಾರೆ. ಸೊ ನನ್ನ ಹತ್ರ ಒಂದು ಕೆಲವು ಕಥೆಗಳಿತ್ತು ಪಡ್ಡೆಯವರಿ, ಆಮೇಲೆ ನಾನೊಂದು ಎರಡು ಮೂರು ಟೀಮ್ ಮಾಡಿ ಲೈನ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅ ಪಾಯಿಂಟ್ ಆಫ್ಟರ್ ಪಡ್ಡೆಯವರಿ ವಾಟ್ ಎ ರಿಲೀಸಸ್, ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಎಲ್ಲರನ್ನು. ಸೊ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಸೊ ಒಂದಿತ್ತು ಫಸ್ಟ್ ಫಿಲಮ್ ಅಂತ ಹೇಳಿದ್ರೆ, ದೇರ್ ವಾಸ್ ದಿಸ್ ಥಿಂಗ್ ಲೈಕ್ ಪ್ರೊಡ್ಯೂಸರ್ ಮಗ ಬರ್ತಾರೆ ಏನ್ ಮಾಡ್ತಾರೆ ಅಂತ. ಸೊ ಐ ಥಿಂಕ್ ಎಲ್ಲ ಟೀಮ್ ಸಪೋರ್ಟ್ ಇಂದ, ಒಂದು ಹಾರ್ಡ್ ವರ್ಕ್ ಇಂದ, ಒಂದು ಪ್ಯಾಷನ್ ಇಂದ, ಐ ಥಿಂಕ್ ಐ ಪ್ರೂವ್ ದಟ್ ಐ ನಾಟ್ ದಟ್ ಜಸ್ಟ್ ಕಮ್ ಬಿಕಾಸ್ ಮೈ ಡ್ಯಾಡ್ ಇಸ್ ಅ ಪ್ರೊಡ್ಯೂಸರ್ ಅಂತ. ಸೊ ಐ ಲವ್ ಸಿನಿಮಾ, ಐ ಹ್ಯಾವ್ ಪ್ಯಾಷನ್ ಫಾರ್ ಸಿನಿಮಾ. ಸೊ ಫಸ್ಟ್ ಪಾಯಿಂಟ್ ಅದು ಅದು ಕ್ಲಿಯರ್ ಆಯಿತು. ಸೊ ಸಿನಿಮಾ ಪರವಾಗಿಲ್ಲ, ಅನ್ಕೊಂಡಷ್ಟು ಹೋಗಲಿಲ್ಲ, ಸೊ ಅದೊಂದು ಬೇಜಾರಿತ್ತು. ಸೊ ಸೆಕೆಂಡ್ ಸಿನಿಮಾ ಒಂದಷ್ಟು ನನ್ನ ಕಡೆಯಿಂದ ಒಂದು ಇಬ್ಬರು ಮೂರು ಜನ ಪ್ರೊಡ್ಯೂಸರ್ಸ್ ಇದ್ರು, ಒಂದು ಕತೆ ಇತ್ತು. ಸೊ ಡ್ಯಾಡಿಗೆ ಪ್ರೊಜೆಕ್ಟ್ ಮಾಡಿದಾಗ ಏನು ಹೇಳಿದ್ರು ಡ್ಯಾಡಿ ಅಂದರೆ, ಸ್ವಲ್ಪ ಹೆವಿ ಐತಿ ಸಿನಿಮಾ, ಒಂದು ಸ್ವಲ್ಪ ಕ್ಯೂಟ್ ಆಗಿ ಮಾಡೋಣ ಸಿನಿಮಾನ, ಸಿಂಪಲ್ ಬಾಯ್ ನೆಕ್ಸ್ಟ್ ಡೋರ್ ಅಂತ. ಅದರ ಕ್ಯೂಟಾಗೆ ಪೀಪಲ್ ಶುಡ್ ಫೀಲ್ ದಟ್ ದಿಸ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಹಿಯರ್ ಅಂಡ್ ವಾಟ್ ಆಲ್ ಇನ್ಸಿಡೆಂಟ್ಸ್ ಮೋಸ್ಟ್ ಆಫ್ ದ ಪೀಪಲ್ ಲೈಫಲ್ಲಿ ಆಗುತ್ತೋ ರಿಲೇಟ್ ಆಗಿರತ್ತೋ ಅನ್ನೋ ಕತೆ ಬೇಕು. ಸಿಂಪಲ್ ಕತೆಯಲ್ಲಿ ತುಂಬ ಹೆವಿ ಬೇಡ, ಯು ಹ್ಯಾವ್ ಸ್ಟಿಲ್ ಟೈಮ್ ಟು ಡೂ ದಟ್ ಅಂತ. ಸೊ ಸೆಟ್ ಓಕೆ ಡ್ಯಾಡಿ, ಲೆಟ್ಸ್ ಡೂ ದಿಸ್ ಅಂತ. ದೆನ್ ಐ ಸ್ಪೋಕ್ ಟು ವಿ ಕೆ ಪಿ ಸರ್, ದೆನ್ ಸ್ಟೋರಿ ಹೇಳಿದ್ರೆ ಸ್ಟೋರಿ ಥಾಟ್ ಚೆನ್ನಾಗಿದೆ ಅಂತ ಹೇಳಿದ್ದೆ. ಸೊ ವಿ ಕೆ ಪಿ ಸರ್ನ ಮೀಟ್ ಮಾಡಿದಾಗ ಐ ಆಸ್ಕ್ ದೆಮ್, ಲೈಕ್ ಐ ವಾಸ್ ಲೈಕ್ ಕನ್ನಡ ಬರೋಲ್ಲ, ಲೈಕ್ ಹೌ? ದೆನ್ ಹಿ ಶೋಡ್ ಹಿಸ್ ಮೂವೀಸ್ ಅಂಡ್ ಐ ಶೋ ಹಿಸ್ ಶಾರ್ಟ್ಸ್. ದೆನ್ ಲೇಟ್ಲಿ ಹಿ ಹಸ್ ಬಿನ್ ತುಂಬಾ ಲೇಟ್ಲಿ ಆಕ್ಚುಲಿ ಹಿ ಹಸ್ ಬಿನ್ ವಾಚಿಂಗ್ ಕನ್ನಡ ಮೂವಿ, ತುಂಬಾ ಕನ್ನಡ ಮೂವಿ ನೋಡ್ಬಿಟ್ಟು. ನನಗೆ ಸರ್ಕಾರಿ ಪ್ರೌಢಶಾಲೆ ಆಗಿರೋದು, ಮುಂದೆ ಬಂದ ನಾಟಿ ಚೆನ್ನಾಗಿರೋದು, ಎಲ್ಲಾನು ಬಂದು ನೋಡಿ ನನ್ಗೆ ಯೋಚಿಸ್ತಾರೆ. ಸೊ ಇದು ನೋಡಿದೆ, ಅದು ನೋಡಿದೆ, ಸೊ ಲೈಕ್ ಐ ಲೈಕ್ ದಿಸ್ ಐ ಲೈಕ್ ಅಂತ. ಸೊ ಕನ್ನಡ ಸಿನಿಮಾ ಇನ್ನೂ ನನಗೆ ಗೊತ್ತಿರೋ ಒಂದು ಮೂವತ್ತು ಸಿನಿಮಾ, ಒಂದು ಮೂವತ್ತು ಸಿನಿಮಾ ನೋಡಿದ್ರೆ ರೀಸೆಂಟ್ ಆಗಿ ಬಂದ ಹತ್ತು ಸಿನಿಮಾ ನೋಡಿದ್ದಾರೆ. ಸೊ ಇಟ್ಸ್ ವೆರಿ ಸೆನ್ಸಿಬಲ್. ಸೊ ಲೈಕ್ ಓಕೆ ಚೆನ್ನಾಗಿದೆ ಸರ್, ವಿ ಹ್ಯಾಪಿ ಟು ವರ್ಕ್ ವಿತ್ ಅಂಡ್ ಹೀಸ್ ಲೈಕ್ ವೆನ್ ವಿ ಹ್ಯಾವ್ ದಿಸ್ ಆಕ್ಟಿಂಗ್ ವರ್ಕ್ ಶಾಪ್ಸ್ ಹಿ ಡಿಸ್ಕಸಸ್. ಸೊ ಲೈಕ್
ಓಕೆ ಹಿ ಅಬ್ಸರ್ವ್ಸ್ ವಾಟ್ ಲುಕ್ಸ್ ಗುಡ್ ಅಸ್ ಅ ಹೀರೋ ಹೀರೋಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಸೊ ಹೇಳಂಗೆ ಎಲ್ಲ ಡೀಪ್ ಆಗಿ ಎಲ್ಲ ಹೇಳಿದ್ದಾರೆ ಅಂಡ್ ಗ್ಲಾಡ್ ಟು ಹ್ಯಾವ್ ಪ್ರಿಯಾ ಅಂತ ಸೊ ಇಟ್ಸ್ ಗುಡ್ ಸೊ ವಿ ಹ್ಯಾವ್ ಗಾಟ್ ಎ ಗುಡ್ ಟೀಮ್ ಸೊ ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಸಿನಿಮಾ ಮಾಡಿ ಈ ಸತಿ ಸಿನಿಮಾ ಗೆಲ್ಲಿಸ್ಕೋತೀವಿ ಅಂತ ಹೇಳ್ತೀನಿ ಯಾಕಂದ್ರೆ ಡ್ಯಾಡಿಂಗ್ ನಾನು ಹೇಳ್ತಾ ಇರ್ತೀನಿ ಸೊ ಬೀಯಿಂಗ್ ಆಕ್ಟರ್ ಹ್ಯಾವಿಂಗ್ ಟ್ಯಾಲೆಂಟ್ ಇಸ್ ಇಂಪಾರ್ಟೆಂಟ್ ಬಟ್ ಮೋರ್ ಇಂಪಾರ್ಟೆಂಟ್ ಇಸ್ ಅಕಾರ್ಡಿಂಗ್ ಟು ಬಿ ವಾಟ್ ಎವರ್ ರಿಯಲ್ ಇಸ್ ಸಿನಿಮಾ ಶುಡ್ ವಿನ್ ಸಿನಿಮಾ ಗೆದ್ರೇನೆ ಬೆಳ್ಕೊಂಡು ಹೋಗಕ್ ಸಾಧ್ಯ ಸೊ ಓನ್ಲಿ ಟ್ಯಾಲೆಂಟ್ ಇದ್ರೆ ಎವ್ರಿ ಟ್ಯಾಲೆಂಟ್ ಬೇಕೇ ಬೇಕು ಬಟ್ ಯು ನೀಡ್ ಸಕ್ಸಸ್ ಆಗುತ್ತೆ ಸೊ ದಟ್ ಇಸ್ ಹೌ ಇಟ್ ಇಸ್ ಥ್ಯಾಂಕ್ ಯು ನಾನು ಒಂದೇ ಹೇಳಕ್ ಇಷ್ಟಪಡ್ತೇನೆ ಬೆಸ್ಟ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್ ಬಿಕಾಸ್ ಮಲಯಾಳ ಚಿತ್ರರಂಗದ 45 ಸಿನಿಮಾಗಳು ಮಾಡೋದ್ರೆ ದಟ್ ಇಸ್ ನಾಟ್ ಬಿಗ್ ಡೀಲ್ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ನನಗೆ ಒಂದು ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ನೀರು ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ನನಗೆ ಬೆಲ್ ತಟ್ಟಿ ಇದು ಮಾಡ್ತಾ ಇದ್ದಾರೆ ಜೊತೆಗೆ ಆಲ್ಸೋ ದ ಡೈರೆಕ್ಟರ್ ಈ ನಾಟ್ ಲೈಕ್ ಅಸ್ ಅ ಡೈರೆಕ್ಟರ್ ದೋ ಇಸ್ ಅ ಬಿಗ್ ಡೈರೆಕ್ಟರ್ ಅವ್ರು ಅಷ್ಟು ಫೇಮ್ ಇತ್ತು ಅಷ್ಟು ಹೆಸರಿತ್ತು ಎಲ್ಲ ಮಾಡಿದ್ರು ಕೂಡ ನನ್ನನ್ನು ಅವ್ರು ಈ ಟ್ರೀಟ್ ಮೀ ಆಸ್ ರೆಫ್ರೆಂಡ್ ಈ ನೆವರ್ ಟ್ರೀಟೆಡ್ ಮೀ ಆಸ್ ಕೋ ಡೈರೆಕ್ಟರ್ ಐ ವೆರಿ ಥ್ಯಾಂಕ್ಫುಲ್ ಟು ಯು ಸರ್ ಅಂಡ್ ಐ ವಿಶ್ ಯು ಆಲ್ ದ ವೆಲ್ ಟು ಮೈ ಟೀಮ್ ಅಂಡ್ ಐ ಲೈಕ್ ಟು ವೆಲ್ಕಮ್ ಪ್ರಿಯಾ ವೆರಿ ಟು ಅವರ್ ಇಂಡಸ್ಟ್ರಿ ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಬಿಟ್ಟಿರೋ ವಿಷಯ ಏನಿಲ್ಲ ಎಲ್ಲ ಕಂಪ್ಲೀಟ್ ಆಗೋಗಿದೆ ಸೊ ಲಾಸ್ಟ್ ಶುಭಮ್ ಹೇಳಬೇಕು ಅಂದ್ರೆ ಬಟ್ ಅದಕ್ಕೆ ಮುಂಚೆ ಒಂದು ಮಾತು ಏನಂತಂದ್ರೆ ಮಂಜು ಸರ್ ಒಂದು ಫೋನ್ ಬಂತು ಫೋನ್ ಬಂದಿದ ತಕ್ಷಣ ಹಿ ಟೋಲ್ಡ್ ಇನ್ನೊಂದು ಕತೆ ಹೇಳಿಸ್ತೀನಿ ಬಾ ಅಂತ ಸಾಮಾನ್ಯವಾಗಿ ನಾನು ಹೋಗಿ ಕತೆ ಕೇಳಕ್ ಹೋಯ್ತು ಅಂತಂದ್ರೆ ಅದೊಂದು ಆಕ್ಷನ್ ಫಿಲ್ಮ್ ಆಗಿರುತ್ತೆ ಇಲ್ಲ ಕಮರ್ಷಿಯಲ್ ಫಿಲ್ಮ್ ಆಗಿರುತ್ತೆ ಇಲ್ಲ ಓಡಿ ಬಡಿ ಇದೇ ಆಗೋಗಿರುತ್ತೆ ಯಾಕೆಂದ್ರೆ 60 ಸಿನಿಮಾ ಅದೇ ಕೆಲಸ ಮಾಡಿ ಮಾಡಿ ಜೊತೆಗೆ 7 ಸಿನಿಮಾ ನಾನು ನಿರ್ದೇಶನ ಮಾಡೋದು ಕೂಡ ಅದೇ ಆಗಿರೋದ್ರಿಂದ ಹೊಸ್ತನಲ್ಲಿ ಏನನ್ನು ಅಪೇಕ್ಷಿಸದೆ ಹೋದೆ ಆದ್ರೆ ಅಲ್ಲಿ ಹೋದಾಗ ಹೆಣ್ಮಗು ಹೇಳಿದಂತಹ ಕತೆನೇ ತುಂಬಾ ವಿಚಿತ್ರವಾಗಿತ್ತು ಸರಿ ಕತೆ ಮಾತ್ರ ಹೇಳಿಸಿದಂತಾನೆ ಹೇಗಿದೆ ಕತೆ ಅಂತಂದ್ರು ಕತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ನಾನು ಕೆಲಸ ಮುಗಿತು ಅನ್ಕೊಂಡೆ ಹೊರಟು ಬಂದೆ ಎಲ್ಲಿ ಹೋಗ್ತಾ ಇದೀಯ ಅಂತಂದ್ರು ಇಲ್ಲ ಅಂತಾರೆ ಕತೆ ಚೆನ್ನಾಗಿದೆ ನಾ ಹೊರಡ್ತೀನಿ ಅಂತಂದ್ರೆ ಇಲ್ಲ ಇಲ್ಲ ಈ ಕತೆ ಕೆಲಸ ಮಾಡಬೇಕು ಅಂತಂದ್ರು ಒಂದು ಮಂಜು ಸರ್ ಸುಳ್ಳು ತರಬೇಕು ಅಂತ ಅನ್ನಿಸ್ತು ಇಲ್ಲಾಂದ್ರೆ ನನಗೇನಾದ್ರು ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬೇರೆ ಕಡೆ ಎಲ್ಲರೂ ತಲೆ ಓಡ್ತೀವಿ ಅಂತ ಅನ್ನಿಸ್ತು ಯಾಕೆಂದ್ರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬಾ ಚೆನ್ನಾಗಿರ್ತಕ್ಕಂತಹ ನನ್ನ ಕೆರಿಯರ್ ಅಲ್ಲಿ ನಾನು ಮಾಡ್ತಿರೋಂತಹ ಒಂದು ಡಿಫ್ರೆಂಟ್ ಜಾನರ್ ಅಂತ ಏನ್ ಕರಿತೀವಿ ನನಗೆ ಅದು ಅದಕ್ಕೆ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಜಾಬ್ ಸೊ ಆ ನಿಟ್ಟಿನಲ್ಲಿ ಆಯುಷ್ ಮಂಜು ಸರ್ ಅಂತ ಕೇಳಿದೆ ಖಂಡಿತವಾಗಿ ನಿನ್ ಜೊತೆ ಕೂತ್ಕೋಬೇಕು ಈಗ ಕತೆ ಕೂತ್ಕೊಂಡು ನಾನು ಮಾಡೋಣ ವರ್ಕ್ ಮಾಡೋಣ ಅಂತ ಒಂದಷ್ಟು ಜನ ರೈಟರ್ಸ್ ನ ಕೊಟ್ಟರು ಎಲ್ಲ ಮಾಡಿದ್ರು ವಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಸ್ಕ್ರಿಪ್ಟ್ ಅಂಡ್ ಅದರ್ ಅದರ್ ಥಿಂಗ್ಸ್ ಸೊ ಅದಾದ ಮೇಲೆ ನನಗನ್ಸಿದ್ದೇನು ಅಂತಂದ್ರೆ ಓಕೆ ಆಲ್ಮೋಸ್ಟ್ ಆಲ್ ಲವ್ ಸ್ಟೋರೀಸ್ ಅಂದಿದ ತಕ್ಷಣ ಎಲ್ಲ ಡೈರೆಕ್ಟರ್ ಬರ್ತಾರೆ ಮಾಡ್ತಾರೆ ಎಲ್ಲ ಆಗುತ್ತೆ ಬಟ್ ದಿಸ್ ಫಿಲಮ್ ಶುಡ್ ಬಿ ಎ ಸಿನಿಮಾಟೋಗ್ರಫಿ ಪ್ಲಸ್ ಡೈರೆಕ್ಟೋರಿಯಲ್ ವೆಂಚರ್ ಆದ್ರೆ ತುಂಬಾ ಮುದ್ದಾಗಿರುತ್ತೆ ಅಂತ ಯಾಕಂದ್ರೆ ನಾವು ಅವಾಗಿಂದ ನೋಡ್ಕೊಂಡು ಬಂದಿರೋದು ಅದೇ ಬರಮಹೇಂದ್ರ ಸರ್ ಆಗಿರ್ಬೋದು ಅವರಾಗಿರ್ಬೋದು ಈ ಕತೆಗಳನ್ನೆಲ್ಲ ಸಮಥಿಂಗ್ ಲೈಕ್ ನಮ್ಗೆ ದಿನೇಶ್ ಬಾಬು ಸರ್ ಇದ್ರು ಆ ಟೈಮ್ ಆ ತರ ಇರಬೇಕು ಸ್ಟೈಲಿಶ್ ಆಗಿರಬೇಕು ಅದೆಲ್ಲ ಹೇಳಿ ಸರಿ ನನಗೆ ಗೊತ್ತಿಲ್ಲ ನನಗೆ ವಿಕೆಟಿ ಸರ್ ಬಗ್ಗೆ ಇವರೇನು ಹೇಳಲಿಲ್ಲ ನೀ ಮಾಡು ನೀ ಮಾಡು ನೀ ಮಾಡು ಅಂತ ಹೇಳಿ ಆ ಕಡೆ ಆಲ್ಟರ್ನೇಟರ್ ಓಕೆ ಟೆಸ್ಟ್ಗಳನ್ನ ಮಾಡಿಸ್ತಾ ಇದ್ರೆ ಎಲ್ಲ ಆದ್ಮೇಲೆ 1.8 ಇಟ್ಟು ಇದ್ರೆ ಸರ್ಪ್ರೈಸ್ ಬಂದು ಡೈರೆಕ್ಟರ್ ಪರಿಚಯ ಮಾಡಿಸ್ತೀನಿ ಅಂತಂದ್ರು ಎಲ್ಲ ಆಯ್ತು ಐ ಎಕ್ಸ್ಪೆಕ್ಟೆಡ್ ನಮ್ಮಲ್ಲಿ ಯಾರು ಇರ್ತಾರ ಇರ್ತಾರ ಆಸ್ ಇಟ್ ಇಸ್ ಕನ್ನಡ ಇಂಡಸ್ಟ್ರಿ ಅಂತ ಹೋಯ್ತು ಅಂತಂದ್ರೆ ಪ್ರಕಾಶ್ ಸರ್ ಅಂತ ಪರಿಚಯ ಮಾಡಿಸಿದ್ರು ಸಡನ್ ಆಗಿ ನಮ್ಗೆಲ್ಲ ಈಗೆಲ್ಲ ಅದ್ರಲ್ಲಿ ಇದೆಯಲ್ಲ ಆಂಡ್ರಾಯ್ಡ್ ಅಲ್ಲಿ ಸಡನ್ ಆಗಿ ಗೂಗಲ್ ಮಾಡಿದೆ ಗೂಗಲ್ ಮಾಡಿದ್ರೆ ಲಿಸ್ಟ್ ಬರ್ತಾ ಇದೆ ಒಂದು 26 ಫಿಲಮ್ ಇದೆ ಅದರಲ್ಲಿ ಪಾಪಿಂಗ್ಸ್ ಅಂತೆ ಬ್ಯೂಟಿಫುಲ್ ಅಂತೆ ಡ್ರಿಂಕಿಂಗ್ಸ್ ಅಂತೆ ಎಲ್ಲ ಬರ್ತಾ ಇದೆ ದೆನ್ ಐ ಕೇಳ್ತಾನು ಹಿಂಗ್ ಸಮಥಿಂಗ್ ಡಿಫ್ರೆಂಟ್ ಸೊ ಆಮೇಲೆ ಮನೆಗೆ ಹೋಗಿ ಸರಿ ಅದು ಇರತ್ತಲ್ಲ ಇನ್ನೇನು ಎಕ್ಸ್ಪ್ಲೋರ್ ಮಾಡಿರ್ಬೋದು ನೋಡೋಣ ಅಂತ ಹೇಳಿ ಸರ್ ಐ ವೆಂಟ್ ಹೋಮ್ ಅಂಡ್ ಐ ಜಸ್ಟ್ ಸಾ 3 or 4 ಫಿಲಮ್ಸ್ ಆಲ್ಸೋ ದೆನ್ ಐ ಟೋಲ್ಡ್ ಮಂಜು ಸರ್ ಹ್ಯಾಸ್ ಗಾನ್ ಫಾರ್ ಅ ವೆರಿ ಗುಡ್ ಸೆಲೆಕ್ಷನ್ ಪಕ್ಕ ಈ ಸರಿ ಬೇರೆ ತರನೇ ಇರತ್ತೆ ಅಂತೆಲ್ಲ ಹೇಳಿ ವಿ ವರ್ಕ್ ಹಾರ್ಡ್ ಅನ್ಸ್ಬೇಕು ಶ್ರೇಯಸ್ಗೆ ಇದು ತುಂಬಾನೇ ವಿಭಿನ್ನವಾದಂತ ಒಂದು ಚಿತ್ರ ಆಗತ್ತೆ ನನ್ನ ಆಸೆ ಇದ್ದೇನು ಅಂತಂದ್ರೆ ಶ್ರೇಯಸ್ ನಾನು ಮಂಜು ಸರ್ ಜೊತೆ ಹೋದಾಗ 22 ವರ್ಷಗಳ ಹಿಂದೆ ಶ್ರೇಯಸ್ ಒಂದು 3 ವರ್ಷದ ಮಗು ಸೊ ಪಡ್ಡೆ ಹುಲಿ ಅಂತ ಒಂದು ಫಿಲಮ್ ಮಾಡಿದ್ದು ಕಮರ್ಷಿಯಲ್ ಫಿಲಮ್ ಅದು ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ಫಾರ್ ಶ್ರೇಯಸ್ ಐ ಥಿಂಕ್ ದಿಸ್ ವಿಲ್ ಬಿ ಅನ್ ಇನ್ವಿಟೇಷನ್
to all South Indian film industry, wherever he goes, this will be an invitation for him. Ya cinema maadidiyappa antandre, he can say, Vishnu Priya is my film. So, aa nitnalli ondu olle cinema aagutte. And of course, directorial team ge help madodike Kashi avaru idare, amale Gopi Sundar avara songs na eagest nage director kelisidru. ನಾಗೇಂದ್ರ ಪ್ರಸಾದ್ ಅಧ್ಯಕ್ಷರು ಬರೆದಿರುವಂತ ಸಾಂಗ್ಸ್ ಗಳು ತುಂಬಾ ಮುದ್ದಾಗಿ ಮಾಡಿದ್ದಾರೆ. ಸಂಗೀತ ಅದ್ಭುತವಾಗಿದೆ, ಸಾಂಗ್ಸ್ ಅಷ್ಟೇ ಚೆನ್ನಾಗಿ ಬರ್ತಿದೆ, ನಮ್ಮ ನಾಗೇಂದ್ರ ಪ್ರಸಾದ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಕೂಡ. ಈ ಫೈವ್ ಮಾಸ್ಟರ್ಸ್ ಅದ್ ಅಫ್ಕೋರ್ಸ್ ಕಮರ್ಷಿಯಲ್ ಅಂದ್ರೆ ಇದೇ ಇರುತ್ತೆ, ನಾವು ಅದ್ರ ಬಗ್ಗೆ ಏನ್ ಹೇಳ್ಬೇಕಾಗಿಲ್ಲ. ಬಟ್ ಇದಕ್ಕೆ ನನಗೆ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಕತೆ. ಆ ಹೆಣ್ಮಗು ತುಂಬಾ ಫೀಲಲ್ ಹೇಳಿದಂತಹ ಕತೆ ಆಗಿರ್ಬೋದು. ನಾವು ಅದನ್ನ ಇಷ್ಟು ಮಟ್ಟಿಗೆ ಈಗ ತೆರೆ ಮೇಲೆ ತರ್ತೀವಿ ಅನ್ನೋದು ಅಫ್ಕೋರ್ಸ್ 100% ಆಸ್ ಅ ರೈಟರ್ ನನಗೆಲ್ಲೋ ಒಂದು 75% ಚಾಲೆಂಜ್ ಆಗಿದ್ರೆ 100% ಇಟ್ಸ್ ಅ ಚಾಲೆಂಜ್ ಫಾರ್ ಮೈ ಡೈರೆಕ್ಟರ್ ಆಲ್ಸೋ. ಸೊ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಯಾಕೆಂದ್ರೆ ಅಷ್ಟೇ ವಿಷನ್ ಗೆ ತುಂಬಾ ಚೆನ್ನಾಗಿ ಮಂಜು ಸರ್ ಒಳ್ಳೆ ಲೊಕೇಶನ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಈಗ ಬಂದಂತಹ ಪ್ರಿಯಾ ಅವರಾಗಿರ್ಬೋದು ಆ ಕ್ಯಾರೆಕ್ಟರ್ ಗೆ, ಐ ಥಿಂಕ್ ಎವ್ರಿ ಒನ್ ದೇ ಡೂ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಅಂಡ್ ಟೆಕ್ನಿಕಲ್ ಟೀಮ್ ಅಂತ ಡೂ ದ ಸೇಮ್ ಜಸ್ಟಿಸ್ ಅಂತ ಅನ್ಸುತ್ತೆ. In that way, I am very happy with this subject. That's it. ಥ್ಯಾಂಕ್ ಯು. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಸದಾ ಈ ಸಿನಿಮಾಗೆ ನಮ್ಮೆಲ್ಲ ಸದಾ ಚಿತ್ರರಂಗ ಚಿತ್ರರಂಗ ಸದಾ ಬೆಳೆಸ್ತಾ ಇದ್ದೀರ. ನಿಜವಾಗ ಕಾಲ ಚಿತ್ರರಂಗ ಎಲ್ಲ ಚಿತ್ರರಂಗದಲ್ಲೂ ಕೊಟ್ಟಿದ್ದೀವಿ. ಈ ಸಿನಿಮಾ ಅದೇ ತರ ಮುಂದೆ ಹೋಗುತ್ತೆ. ಥ್ಯಾಂಕ್ ಯು. ಆದ್ರೆ ಹೇಳೋಣ.